ಭಾವಿ ಪತಿಯನ್ನ ಕೊಲೆ ಮಾಡಿದ್ದ ಬೆಂಗಳೂರಿನ ಶುಭಾಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. ಕಳೆದ 9 ವರ್ಷಗಳ ಬಳಿಕ ಶುಭಾಗೆ ಜಾಮೀನು ಸಿಕ್ಕಿರೋದು. 2005ರಲ್ಲಿ ಪ್ರಿಯಕರನ ಜೊತೆ ಸೇರಿ ಭಾವಿ ಪತಿಯನ್ನ ಶುಭಾ ಕೊಂದಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಇವತ್ತು ಶುಭಾಗೆ ಜಾಮೀನನ್ನ ಮಂಜೂರು ಮಾಡಿದೆ. ಸಾವಿರದ 2005ರಲ್ಲಿ ನಡೆದಿದ್ದ ಸಾಫ್ಟ್ವೇರ್ ಎಂಜಿನಿಯರ್ ಗಿರೀಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶುಭಾಗೆ ಇವತ್ತು ಸುಪ್ರೀಂ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. 2005ರಲ್ಲಿ ಬೆಂಗಳೂರಿನ ಔಟರ್ ರಿಂಗ್ ರೋಡ್ ನಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿತ್ತು. ತನ್ನ ಭಾವಿ ಪತಿಯನ್ನೇ ಪ್ರಿಯಕರನ ಜೊತೆ ಸೇರಿ ಶುಭಾ ಕೊಲೆಗೈದಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶುಭಾ ಈಗಾಗಲೇ 9 ವರ್ಷಗಳನ್ನ ಪರಪ್ಪನ ಅಗ್ರಹಾರದಲ್ಲಿ ಕಳೆದಿದ್ದಾರೆ. ಈ ಹಿಂದೆ ಮತ್ತೊಬ್ಬ ಆರೋಪಿ ವೆಂಕಟೇಶ್ಗೆ ಕೂಡ ಜಾಮೀನು ಸಿಕ್ಕಿತ್ತು. ಇದೀಗ ಶುಭಾಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಿತ್ ಹನುಮಕ್ನವರ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿರ್ತಾರೆ. ಅಜಿತ್, ಇಡೀ ಬೆಂಗಳೂರು, ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದ್ದ ಒಂದು ಪ್ರಕರಣ ಇದು. ಶುಭಾ ತನ್ನ ಭಾವಿ ಪತಿಯನ್ನ ಕೊಲೆಗೈದಿದ್ದ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಶುಭಾಗೆ ಇವತ್ತು ಜಾಮೀನು ಸಿಕ್ಕಿದೆ. ಯಾವೆಲ್ಲ ಆಧಾರದ ಮೇಲೆ ಕೋರ್ಟ್ ಇವತ್ತು ಜಾಮೀನನ್ನ ಮಂಜೂರು ಮಾಡಿರೋದು? ಅಸ್ಮಿತಾ, ಜಾಮೀನು ಕೊಟ್ಟಿರುವಂಥದ್ದು ತುಂಬಾ ಅನಿರೀಕ್ಷಿತ ಬೆಳವಣಿಗೆ ಅಲ್ಲ ಅನ್ನುವಂಥ ಮಾತನ್ನ ಶುಭಾ ಪರವಾದ ವಕೀಲರು ಹೇಳ್ತಾ ಇದ್ದಾರೆ. ಪ್ರಕರಣದ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಶುಭಾ ಇದುವರೆಗೂ ಎಲ್ಲೂ ಕೂಡ ವಿಚಾರಣೆಯಿಂದ ತಪ್ಪಿಸಿಕೊಂಡು ಓಡಾಡುವಂಥ ಪ್ರಯತ್ನ ಮಾಡಿಲ್ಲ. ಆದ್ದರಿಂದ ಆಕೆ ಜಾಮೀನು ಕೊಟ್ಟರೂ ಕೂಡ ನ್ಯಾಯಾಲಯದ ಒಂದು ಕರಾರು ಕಟ್ಟಳೆಗಳಿಗೆ ಬದ್ಧರಾಗಿರ್ತಾರೆ ಅನ್ನುವಂಥದ್ದು ವಕೀಲರ ವಾದವಾಗಿತ್ತು. ಅದರ ಜೊತೆ ಜೊತೆಗೆ ಅನಾರೋಗ್ಯದ ಕಾರಣವನ್ನು ಕೂಡ ವಕೀಲರು ಕೊಟ್ಟಿದ್ದರು. ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನು ನ್ಯಾಯಾಲಯದ ಎದುರಿಗೆ ಹಾಜರುಪಡಿಸಲಾಗಿತ್ತು. ಆ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ನೀಡಿದೆ ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥ ಅಂಶ. ಅಸ್ಮಿತಾ, ನಿಜಕ್ಕೂ ನೀವು ಹೇಳಿದ ಹಾಗೆ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಇದು. ಬಿ ವಿ ಗಿರೀಶ್ ಅನ್ನುವಂಥ ಇಂಟೆಲ್ ಕಂಪನಿಯ ಸಾಫ್ಟ್ವೇರ್ ಎಂಜಿನಿಯರ್ ಜೊತೆಗೆ ಶುಭಾಳ ಎಂಗೇಜ್ಮೆಂಟ್ ಆಗಿತ್ತು. ಆ ನಂತರ ಗಿರೀಶ್ ತುಂಬ ಅನುಮಾನಾಸ್ಪದ ರೀತಿಯಲ್ಲಿ ಕೊಲೆಯಾಗ್ತಾರೆ. ಒಂದು ಹಳೆ ಏರ್ಪೋರ್ಟ್ ರಸ್ತೆಯಲ್ಲಿ ವಿಮಾನವನ್ನು ನೋಡ್ತಾ ರಿಂಗ್ ರೋಡ್ನಲ್ಲಿ ನಿಂತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅವರ ಮೇಲೆ ಕೈನೆಟಿಕ್ ಹೊಂಡಾ ಬೈಕ್ ಮೇಲೆ ಬಂದಂಥ ಇಬ್ಬರು ದುಷ್ಕರ್ಮಿಗಳು ರಾಡ್ನಿಂದ ಹೊಡೆದು ಗಾಯಪಡಿಸಿದ್ರು. ಆ ಸಂದರ್ಭದಲ್ಲಿ ಮಣಿಪಾಲ ಆಸ್ಪತ್ರೆಗೆ ದಾಖಲಾದ ನಂತರ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಗಿರೀಶ್ ಮೃತಪಟ್ಟಿದ್ರು. ಆ ನಂತರ ಪೊಲೀಸ್ ತನಿಖೆಯಲ್ಲಿ ಇದು ಸ್ವತಃ ಶುಭಾ ಮಾಡಿಸಿದ ಹತ್ಯೆ ಅನ್ನುವಂಥ ಅಂಶ ಬೆಳಕಿಗೆ ಬಂದಿತ್ತು. ಬಿ ಎಂ ಎಸ್ ಲಾ ಕಾಲೇಜ್ನಲ್ಲಿ ತನ್ನ ಜೂನಿಯರ್ ಆಗಿದ್ದಂಥ ಅರುಣ್ ಅನ್ನೋ ವಿದ್ಯಾರ್ಥಿಯ ಜೊತೆಗೆ ಶುಭಾ ಪ್ರೇಮ ಸಂಬಂಧವನ್ನು ಇಟ್ಕೊಂಡು ಆ ನಂತರ ಎಂಗೇಜ್ಮೆಂಟ್ ಗಿರೀಶ್ ಜೊತೆ ಆದಾಗ ಗಿರೀಶ್ನನ್ನ ತನ್ನ ಜೀವನದಿಂದ ಡಿಲೀಟ್ ಮಾಡುವ ಉದ್ದೇಶಕ್ಕಾಗಿ ಅರುಣ್ ಜೊತೆಗೆ ಸೇರಿಕೊಂಡು ದಿನೇಶ್ ಮತ್ತು ವೆಂಕಟೇಶ್ ಅನ್ನುವಂಥ ಇನ್ನಿಬ್ಬರನ್ನ ಸೇರಿಸಿಕೊಂಡು ಈ ಕೊಲೆಯನ್ನು ಮಾಡಿಸಿದ್ಲು ಅನ್ನುವಂಥದ್ದು ತನಿಖೆಯಲ್ಲಿ ಬೆಳಕಿಗೆ ಬಂದಿತ್ತು. ನಂತರ ಖ್ಯಾತ ವಕೀಲರು ಶುಭಾ ಪರವಾಗಿ ನಿಂತ್ಕೊಂಡಿದ್ದರೂ ಕೂಡ ಸೆಷನ್ಸ್ ನ್ಯಾಯಾಲಯದಲ್ಲಿ ಆಕೆಯನ್ನು ಶಿಕ್ಷೆಯಿಂದ ಪಾರು ಮಾಡೋದಕ್ಕಾಗಲಿಲ್ಲ. ಅದರ ಜೊತೆ ಜೊತೆಗೆ ಹೈಕೋರ್ಟ್ನಲ್ಲೂ ಕೂಡ ಶುಭಾ ಶಿಕ್ಷೆಯಿಂದ ಪಾರಾಗೋದಕ್ಕಾಗಲಿಲ್ಲ. ಆಕೆಗೆ ಜೀವಾವಧಿ ಶಿಕ್ಷೆ ಆಯಿತು. ಜೊತೆಗೆ 3 ಜನ ಕೊಲೆಯಲ್ಲಿ ನೇರವಾಗಿ ಭಾಗಿಯಾದಂಥ ಆರೋಪವನ್ನು ಏನು ಎದುರಿಸ್ತಾ ಇದ್ರು ಅವರಿಗೂ ಕೂಡ ಶಿಕ್ಷೆಯಾಗಿರುವಂಥದ್ದು. ಈಗ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಶುಭಾಳ ಜಾಮೀನು ಅರ್ಜಿಯನ್ನು ಪುರಸ್ಕರಿಸಿರುವಂತಹ ಸುಪ್ರೀಂ ಕೋರ್ಟ್ ಆಕೆಗೆ ಜಾಮೀನನ್ನ ಮಂಜೂರು ಮಾಡಿದೆ. ಸ್ಮಿತಾ, ಅಜಿತ್, ಇದು ಕಂಡೀಷನಲ್ ಬೇಲ್ ಅಂದ್ರೆ ಷರತ್ತುಬದ್ಧ ಜಾಮೀನ ಅಥವಾ ಹೇಗೆ, ಈ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಖಂಡಿತವಾಗಿಯೂ ಷರತ್ತುಬದ್ಧ ಜಾಮೀನೇ, ಯಾವುದೇ ರೀತಿಯಾದಂಥ ಷರತ್ತಿಲ್ಲದೆ ಜಾಮೀನು ಇರೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಒಂದು ಶ್ಯೂರಿಟಿ ಅಮೌಂಟನ್ನು ಶುಭಾಳ ಕಡೆಯವರು ನ್ಯಾಯಾಲಯಕ್ಕೆ ಕೊಟ್ಟಿರ್ತಾರೆ. ಅದರ ಜೊತೆ ಜೊತೆಗೆ ಜ್ಯುರಿಸ್ಡಿಕ್ಷನ್ ಲಿಮಿಟ್ಸ್ ಕೂಡ ಹಾಕಿರ್ತಾರೆ. ಬೆಂಗಳೂರು ಬಿಟ್ಟು ಹೊರಗಡೆ ಹೋಗುವ ಹಾಗಿಲ್ಲ ಅನ್ನುವ ರೀತಿಯಾದಂಥ ಷರತ್ತುಗಳು ಕೂಡ ಇರ್ತವೆ. ಅದರ ಜೊತೆ ಜೊತೆಗೆ ವಿಚಾರಣೆ ಸಂದರ್ಭದಲ್ಲಿ ಅವಶ್ಯಕತೆ ಬಿದ್ದಂತಹ ಸಂದರ್ಭದಲ್ಲಿ ಬಂದು ಹಾಜರಾಗಬೇಕು ಅನ್ನುವಂಥ ಷರತ್ತುಗಳಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಅಸ್ಮಿತಾ, ಅಜಿತ್, ಜೊತೆಗೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವೆಂಕಟೇಶ್ ಅನ್ನೋ ಮತ್ತೊಬ್ಬ ಆರೋಪಿಗೆ ಜಾಮೀನು ಸಿಕ್ಕಿದುಂಟು. ಈ ಇಡೀ ಪ್ರಕರಣದಲ್ಲಿ ಪ್ರಮುಖವಾಗಿ 3+ ಶುಭಾ, ಒಬ್ರು 4 ಜನ ಈ ಒಂದು ಕೇಸ್ನಲ್ಲಿ ಸಿಲ್ಕೊಂಡವರು. ಇಡೀ ಪ್ರಕರಣದ ಬೇರೆ ಆರೋಪಿಗಳ ಸ್ಟೇಟಸ್ ಹೇಗಿದೆ, ಯಾರೆಲ್ಲ ಜೈಲಿನಲ್ಲಿದ್ದಾರೆ, ಯಾರೆಲ್ಲ ಶಿಕ್ಷೆ ಅನುಭವಿಸಿದ್ದಾರೆ, ಯಾರಿಗೆಲ್ಲ ಜಾಮೀನು ಸಿಕ್ಕಿದೆ, ಈ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? 4 ಜನರಿಗೂ ಕೂಡ ಶಿಕ್ಷೆ ಆಗಿರುವಂಥದ್ದು ಸ್ಮಿತಾ. ಈ ಪ್ರಕರಣದಲ್ಲಿ ವೆಂಕಟೇಶ್ ಈಗಾಗಲೇ ಜಾಮೀನು ಮೇಲೆ ಹೊರಗಡೆ ಇದ್ದಾರೆ. ಅದರ ಜೊತೆ ಜೊತೆಗೆ ಶುಭಾಗೆ ಈಗ ಜಾಮೀನು ಸಿಕ್ಕಿದೆ. ಇನ್ನು ಅರುಣ್ ಮತ್ತು ದಿನೇಶ್
ಜೈಲಿನಲ್ಲಿದ್ದಾರೆ. ಈ ಆರೋಪಿಗಳು ಮತ್ತು ಶುಭಾಳ ಪರವಾದಂಥ ವಕೀಲರು ಬೇರೆ ಬೇರೆ ಆಗಿದ್ದಾರೆ. ಶುಭ ತಂದೆ ತಮ್ಮದೇ ಆದಂಥ ವಕೀಲರ ತಂಡವನ್ನು ಇಟ್ಕೊಂಡು ತಮ್ಮ ಮಗಳನ್ನು ಶಿಕ್ಷೆಯಿಂದ ತಪ್ಪಿಸೋದಕ್ಕೆ ಪ್ರಯತ್ನಿಸ್ತಾ ಇರುವಂಥದ್ದು. ಆ ನ್ಯಾಯಾಲಯದ ಹೋರಾಟ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಸ್ಮಿತಾ. ಜೊತೆಗೆ ಈಗಾಗಲೇ ಶುಭ 9 ವರ್ಷಗಳನ್ನ ಪರಪ್ಪನ ಅಗ್ರಹಾರದಲ್ಲಿ ಕಳೆದಿರೋದು, ಜೀವಾವಧಿ ಶಿಕ್ಷೆ ಘೋಷಣೆ ಆಗಿತ್ತು ಸೆಷನ್ಸ್ ಹಾಗೂ ಹೈಕೋರ್ಟ್ ನಲ್ಲಿ ಶುಭಾಗೆ. ಈ ಇಡೀ 9 ವರ್ಷದಲ್ಲಿ ಜಾಮೀನಿಗಾಗಿ ಯಾವ ರೀತಿ ಇತ್ತು ಶುಭಾಳ ಹೋರಾಟ, ಈ ಜರ್ನಿಯನ್ನ ಡೀಟೇಲ್ಸ್ ಕೊಡ್ಬೋದಾ ಅಜತ್? ಖಂಡಿತವಾಗಿಯೂ ಸ್ಮಿತಾ. 9 ವರ್ಷಗಳ ಕಾಲ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲನ್ನ ಸೇರಿದಂತಹ ಶುಭ, ಆ ನಂತರ ಆಕೆಗೆ ಶಿಕ್ಷೆಯಾದಂಥದ್ದು, ಪ್ರಕರಣದಲ್ಲಿ ಶಿಕ್ಷೆಯಾದಂಥದ್ದು ತುಂಬ ದೊಡ್ಡ ಶಾಕ್ ಆಗಿತ್ತು. ಪ್ರಕರಣದಿಂದ ಅವರನ್ನು ಹೊರಗಡೆ ತರ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿ ಅವರ ಪರವಾಗಿ ವಕಾಲತ್ತು ವಹಿಸಿದ್ದಂಥ ಖ್ಯಾತ ಕ್ರಿಮಿನಲ್ ವಕೀಲರು ಹೇಳ್ತಾ ಇದ್ರು. ಶಿಕ್ಷೆಯಾದ ನಂತರ ತುಂಬ ಆರೋಪ ಬರ್ತಾ ಇದ್ದಂಥದ್ದು, ಶುಭ ಹೆಚ್ಚಿನ ಸಮಯವನ್ನು ಪೆರೋಲ್ ಮೇಲೆ ಕಳೀತಾ ಇದ್ದಾಳೆ ಅನ್ನುವಂಥದ್ದು. ಅನಾರೋಗ್ಯದ ನೆಪವನ್ನು ಒಡ್ಡಿ ಉಳಿದ ಖೈದಿಗಳನ್ನು ನೆಗ್ಲೆಕ್ಟ್ ಮಾಡಿ ಶುಭಾಗೆ ಮತ್ತೆ ಮತ್ತೆ ಪೆರೋಲ್ ಕೊಡಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಅದರ ಜೊತೆ ಜೊತೆಗೆ ಇನ್ನೊಂದು ಕಡೆ ನ್ಯಾಯಾಲಯದಲ್ಲಿ ಹೋರಾಟ ನಡೀತಾ ಇತ್ತು. ಸೆಷನ್ಸ್ ನ್ಯಾಯಾಲಯದಲ್ಲಿ ಶುಭಾಗೆ ಶಿಕ್ಷೆಯಾದ ನಂತರ ಹೈಕೋರ್ಟ್ನಲ್ಲಿ ಖಂಡಿತವಾಗಿಯೂ ಆಕೆಯನ್ನು ನಿರಪರಾಧಿ ಅಂತ ಪ್ರೂವ್ ಮಾಡ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿ ಆಕೆಯ ಪರವಾದಂಥ ವಕೀಲರಿದ್ದರು. ಅವರ ವಾದ ಸರಣಿಯೇ ಬೇರೆ ರೀತಿಯದ್ದಾಗಿತ್ತು. ಸ್ವತಃ ಪ್ರಕರಣ ನಡೆದ ನಂತರ ಬಿ ವಿ ಗಿರೀಶ್ ಮೇಲೆ ದಾಳಿಯಾದ ನಂತರ ಶುಭ ರಿಂಗ್ ರೋಡ್ನ ಮಧ್ಯದಲ್ಲಿ ನಿಂತ್ಕೊಂಡು ಬರುವ ವಾಹನಗಳಿಗೆ ಕೈ ಮಾಡ್ತಾ ಇದ್ಲು. ಆದಷ್ಟು ಬೇಗ ಗಿರೀಶ್ನನ್ನು ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಆತನ ಪ್ರಾಣ ಉಳಿಸುವ ಪ್ರಯತ್ನವನ್ನು ಶುಭ ಮಾಡಿದ್ಲು. ಆ ಸಂದರ್ಭದಲ್ಲಿ ಆಕೆ ನಿರಂತರವಾಗಿ ಅಳ್ತಾ ಇದ್ಲು. ಈ ರೀತಿಯಾದಂಥ ವಾದಗಳನ್ನು ಮಾಡ್ತಾ ಗಿರೀಶ್ನನ್ನು ಕೊಲ್ಲುವ ಉದ್ದೇಶ ಶುಭಾಗೆ ಇರಲಿಲ್ಲ ಅನ್ನೋದನ್ನು ನ್ಯಾಯಾಲಯದಲ್ಲಿ ಪ್ರೂವ್ ಮಾಡುವಂಥ ಪ್ರಯತ್ನವನ್ನು ಶುಭಾ ಪರವಾದಂಥ ವಕೀಲರು ನಿರಂತರವಾಗಿ ಮಾಡಿದ್ರು. ಆದರೂ ಕೂಡ ನ್ಯಾಯಾಲಯವನ್ನು ಶುಭ ತಪ್ಪಿತಸ್ಥೆ ಅಲ್ಲ ಅನ್ನೋ ವಿಷಯದಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಆಕೆಯ ಪರವಾದಂಥ ವಕೀಲರಿಗೆ ಸಾಧ್ಯ ಆಗದೆ ಎರಡೆರಡು ಕಡೆ ಆಕೆಗೆ ಶಿಕ್ಷೆ ಆಯಿತು ಸ್ಮಿತಾ. ಓಕೆ ಅಜಿತ್, ಇನ್ನು ಇವತ್ತು ಜಾಮೀನು ದೊರೆತಿರೋದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಿಂದ ಶುಭಾಗೆ. ಜಾಮೀನುಗೋಸ್ಕರ ಯಾವ ರೀತಿಯ ವಾದವನ್ನು ಮಂಡಿಸಿದ್ರು ಶುಭಾ ಪರ ವಕೀಲರು, ಈ ಬಗ್ಗೆ ಏನಾದರೂ ಡೀಟೇಲ್ಸ್ ಹೊರಬಂದಿದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯ ನಿರೀಕ್ಷೆಯನ್ನು ನಾವು ಕೂಡ ಮಾಡ್ತಾ ಇದ್ದೀವಿ ಶುಭ. ಆದರೆ ನಿರಂತರವಾಗಿ ಈ ಮುಂಚೆ ಕೂಡ ಶುಭ ಪರವಾದಂಥ ವಕೀಲರು ಮಾಡಿದ ವಾದ, ಶುಭ ಸ್ವತಃ ಒಬ್ಬ ಕಾನೂನು ಪದವೀಧರೆ, ಆಕೆಯ ತಂದೆ ಕೂಡ ಕಾನೂನು ಪದವೀಧರರು, ನ್ಯಾಯಾಲಯ ಮತ್ತು ನ್ಯಾಯಾಲಯದ ಕಾರ್ಯಕಲಾಪಗಳ ಬಗ್ಗೆ ಅವರಲ್ಲಿ ಅತೀವವಾದಂತಹ ಗೌರವ ಇದೆ. ಇಂಥ ಸಂದರ್ಭದಲ್ಲಿ ಶುಭ ಅನಾರೋಗ್ಯ ಪೀಡಿತೆಯಾಗಿರುವ ಕಾರಣಕ್ಕಾಗಿ ಆಕೆಯನ್ನು ಜಾಮೀನು ಮೇಲೆ ಹೊರಗಡೆ ಇಡಬೇಕು ಮತ್ತು ನ್ಯಾಯಾಲಯ ಒಡ್ಡುವಂಥ ಪ್ರತಿಯೊಂದು ಷರತ್ತನ್ನು ಕೂಡ ಆಕೆ ಪಾಲಿಸ್ತಾಳೆ ಅನ್ನುವ ವಾದವನ್ನು ಇಟ್ಕೊಂಡು ಜಾಮೀನು ಅರ್ಜಿಯನ್ನು ಆಕೆಯ ಪರವಾದ ವಕೀಲರು ಸಲ್ಲಿಸಿದ್ದಾರೆ ಮತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಮನ್ನಣೆಯನ್ನು ಕೊಟ್ಟಿದೆ ಸ್ಮಿತಾ. ಅಜತೇನು, ಈಗ ಶುಭಾಗೆ ಏನು ಜಾಮೀನು ದೊರೆತಿರೋದು, ಈ ಬಗ್ಗೆ ಏನಾದರೂ ಗಿರೀಶ್ ಕುಟುಂಬಸ್ಥರು ರಿಯಾಕ್ಟ್ ಮಾಡಿದ್ದಾರೆ, ಅವರ ಪ್ರತಿಕ್ರಿಯೆ ಏನಾದರೂ ಲಭ್ಯವಾಗಿದೆಯಾ ಹೇಗೆ? ಇಲ್ಲ, ಗಿರೀಶ್ ಕುಟುಂಬದಲ್ಲಿ ಈ ಒಂದು ಕೊಲೆಯ ನಂತರ ಇಡೀ ಕುಟುಂಬ ಒಂದು ರೀತಿಯಾಗಿ ಶಾಟರ್ ಆಗಿ ಹೋಯಿತು ಅಂತಲೇ ಹೇಳಬಹುದು. ಗಿರೀಶ್ ತಂದೆ ಇದೇ ವಿಷಯವನ್ನು ಮನಸ್ಸಿಗೆ ಹಚ್ಚಿಕೊಂಡು ಮೃತಪಡ್ತಾರೆ. ಗಿರೀಶ್ ಅಣ್ಣ ಕೂಡ ಇದೇ ವಿಷಯದಲ್ಲಿ ಇದೇ ಕೊರಗಿನಲ್ಲಿದ್ದರು. ಸೆಷನ್ಸ್ ಕೋರ್ಟ್ನಲ್ಲಿ ಶುಭ ತಪ್ಪಿತಸ್ಥೆ ಅಂತ ಸಾಬೀತಾದಂಥ ಸಂದರ್ಭದಲ್ಲಿ ಅವರು ನ್ಯಾಯಕ್ಕೆ ಜಯ ಸಿಕ್ತು ಅನ್ನುವಂಥ ಅರ್ಥದ ಮಾತುಗಳನ್ನು ಹೇಳಿದರು. ಆ ನಂತರ ಮತ್ಯಾವ ಮಾಧ್ಯಮದ ಸಂಪರ್ಕಕ್ಕೂ ಗಿರೀಶ್ ಕುಟುಂಬದವರು ಬಂದಿಲ್ಲ ಸ್ಮಿತಾ. ಓಕೆ, ಧನ್ಯವಾದ ಅಜತ್ ತಮ್ಮೆಲ್ಲ ಮಾಹಿತಿಗಾಗಿ. 2005ರಲ್ಲಿ ನಡೆದ ಸಾಫ್ಟ್ವೇರ್ ಎಂಜಿನಿಯರ್ ಗಿರೀಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಪರಾಧಿ ಶುಭಾಗೆ ಇವತ್ತು ಸುಪ್ರೀಂ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿರೋದು. ಕಳೆದ 9 ವರ್ಷಗಳಿಂದ ಶುಭಾ ಪರಪ್ಪನ ಅಗ್ರಹಾರದಲ್ಲಿ ಜೈಲುವಾಸವನ್ನು ಅನುಭವಿಸ್ತಾ ಇದ್ರು. ಸೆಷನ್ ಕೋರ್ಟ್ ಹಾಗೂ ಹೈಕೋರ್ಟ್ ಎರಡರಲ್ಲೂ ಕೂಡ ಇವರ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿತ್ತು, ಹಾಗೆ ಅವರ ಆರೋಪಗಳು ಕೂಡ ಸಾಬೀತಾಗಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ಮೊರೆಗೆ ಹೋಗಿದ್ದ ಶುಭಾಗೆ ಕಡೆಗೂ ಜಾಮೀನು ಲಭ್ಯವಾಗಿದೆ.